ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಮತ್ತೊಂದು ದಿನದಲ್ಲಿ ಸಾಯಂಕಾಲ ಸಂದೇಶಕ್ಕೆ ನೀವೆಲ್ಲರೂ ಸೇರಿ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಪ್ರೀತಿಯ ವೀಕ್ಷಕರೇ, ಕರ್ತನು ಎಲ್ಲ ಕಾಲದಲ್ಲಿ ಒಳ್ಳೆಯವನಾಗಿದ್ದಾನೆ. ಪ್ರತಿ ಸಮಯದಲ್ಲಿ ಆತನು ನಮಗೆ ಒಡನೆಯೇ ಬಂದು ಸಹಾಯ ಮಾಡುವಂಥವರು ಆಗಿದ್ದಾರೆ. ಒಡನೆ ಬಂದು ದೇವರು ಸಹಾಯ ಮಾಡ್ತಾರೆ ಅಂತ ನಾನು ಯಾಕೆ ಹೇಳಿದೆ ಗೊತ್ತಾ? ನೀವು ಯಾರಿಗಾದರೂ ಕಷ್ಟದಲ್ಲಿ ಫೋನ್ ಮಾಡ್ತೀರಾ, ದಯಮಾಡಿ ಸ್ವಲ್ಪ ಬರ್ತೀರಾ, ನನಗೆ ಅವಶ್ಯಕತೆ ಇದೆ ಅಂತ ಹೇಳಿದರೆ ಈಗೋ ಬಂದುಬಿಟ್ಟೆ ಅಂತಾರೆ. ನೀವು ಕಾಲ್ ಮಾಡ್ತೀರಾ, ಎಲ್ಲಿದ್ದೀರಾ, ಈಗೋ ಹತ್ತಿರದಲ್ಲಿದ್ದೇನೆ, ಎಷ್ಟೊತ್ತಾಗುತ್ತೆ, ಈಗೋ 5 ನಿಮಿಷ, ಈ ರೀತಿಯಾಗಿ ಈಗೋ ಬಂದೆ ಅಂತ ಹೇಳ್ತಾ ಇರ್ತಾರೆ. ಕೆಲವು ಸಾರಿ ಅಯ್ಯೋ ಆಗಲಿಲ್ಲ ಅಂತ ಕೊನೆ ಕ್ಷಣದಲ್ಲಿ ಕೈ ಕೊಡ್ತಾರೆ. ನಿಮಗೆ ಹಣ ಸಹಾಯ ಮಾಡಬೇಕಾಗಿದ್ದಾಗ, ಕಷ್ಟದಲ್ಲಿದ್ದು ನೀವು ನಿಮಗೆ ಸಹಾಯಹಸ್ತ ಚಾಚಬೇಕಾದಾಗ ಈಗೋ ಬಂದೆ ಅಂತ ಹೇಳಿ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಕೆಲವರು ಬರ್ತಾರೆ, ತಡವಾಗಿ ಬರ್ತಾರೆ, ಕೆಲವರು ಬರ್ತೀನಿ ಅಂತಾರೆ, ಬರೋದೇ ಇಲ್ಲ. ಆದರೆ ಇವತ್ತು ದೇವರು ನಿಮಗೆ ತನ್ನ ವಾಕ್ಯದಿಂದ ಏನನ್ನು ಹೇಳ್ತಾ ಇದ್ದಾರೋ ನೋಡೋಣ, ಬನ್ನಿ. ಕೀರ್ತನೆಗಳ ಗ್ರಂಥದಲ್ಲಿ 12ನೆಯ ಕೀರ್ತನೆ 5ನೆಯ ವಚನದಲ್ಲಿ ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಈ ಮಾತನ್ನು ನೋಡಿ, ಈಗ ಎದ್ದು ಬಂದು. ಅನೇಕರು ಬನ್ನಿ ಅಂತ ಹೇಳಿದಾಗ ತಡ ಮಾಡ್ತಾರೆ, ಬನ್ನಿ ಅಂತ ಹೇಳಿದಾಗ ಆಲೋಚನೆ ಮಾಡ್ತಾರೆ, ಬನ್ನಿ ಅಂತ ಹೇಳಿದಾಗ ನನಗ್ಯಾಕೆ ಅಂದುಕೊಳ್ಳುತ್ತಾರೆ. ಆದರೆ ದೇವರಿಗೆ ನಾವು ಕೇಳುವಾಗ, ದೇವರು ಉದ್ದೇಶಿಸಿದರೆ, ದೇವರ ಚಿತ್ತವಾಗಿದ್ದರೆ ಆತನು ತಡ ಮಾಡುವುದಿಲ್ಲ. ಈಗ ದೇವರು ಹೇಳ್ತಾನೆ, ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ. ಕೆಲವು ಸಾರಿ ನಮಗಿಷ್ಟವಾಗಿದ್ದು ಅವರಿಗಿಷ್ಟ ಆಗಿರೋದಿಲ್ಲ. ನಾವೇನಾದರೂ ಒಂದು ವ್ಯಾಪಾರ ಮಾಡ್ತೀವಂದರೆ ಅದನ್ನು ಕೇಳಿಸಿಕೊಂಡ ತಕ್ಷಣ ಅವರ ಹೃದಯಗಳಲ್ಲಿ ವಿರೋಧತ್ವ, ಅಸೂಯೆಯನ್ನು ಹುಟ್ಟಿಸಿಕೊಳ್ತಾರೆ. ನಮ್ಮನ್ನು ಬಿಟ್ಟು ನನಗೆ ಗೊತ್ತಿಲ್ಲದೆ ಅವರು ಮಾಡ್ಕೊಳ್ತಾರಾ, ಅಯ್ಯೋ ಅವ್ರು ಯಾಕೆ ಮಾಡ್ಕೊಳ್ತಾರೆ ಅಂದರೆ ನಾವು ಕೇಳಿದ ತಕ್ಷಣ ನಮ್ಮ ಇಷ್ಟಾರ್ಥ ಅವರಿಗೆ ಇಷ್ಟ ಆಗದೇ ಇರಬಹುದು, ಅವರಿಗೆ ವಿರೋಧ ಆಗ್ತದೆ. ಅವ್ರು ಹೇಳ್ತಾರೆ, ಅಯ್ಯೋ ನನಗಿಷ್ಟ ಇಲ್ಲ ಅದು, ನೀವು ಮಾಡೋದು ನನಗೇನು ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿಬಿಡ್ತಾರೆ. ಕೆಲವರು ಹೇಳಿಬಿಡ್ತಾರೆ, ಕೆಲವರು ನೇರವಾಗಿ ಹೇಳಲ್ಲ, ನೋಡೋಣ ಏನು ಮಾಡ್ತಾರೋ, ಹೆಂಗೆ ಮಾಡ್ತಾರೋ ನೋಡೋಣ, ಏನು ತಗೊಳ್ತಾರೋ ನೋಡೋಣ, ನಮ್ಮ ಜೊತೆಯಲ್ಲೇ ಬಂದು ನಾವು ಮಾಡೋದನ್ನು ನೋಡಿ ನಮಗೆ ವಿರೋಧವಾಗಿರುವಂಥ ಕಾರ್ಯಗಳನ್ನು ಆಲೋಚನೆ ಮಾಡ್ತಾ ಇರ್ತಾರೆ. ನನ್ನ ಪ್ರಿಯರೇ, ಆದರೆ ಮನುಷ್ಯರಂತೆ ದೇವರು ಎರಡು ಮನಸ್ಸುಳ್ಳವನಲ್ಲ, ಮನುಷ್ಯರಂತೆ ಒಳಗಿಟ್ಟುಕೊಂಡು ಹೊರಗೊಂದಿಟ್ಟುಕೊಂಡು ಮಾಡುವಂಥವನಲ್ಲ. ಆತನು ಯಥಾರ್ಥನು, ಆತನು ಒಳ್ಳೆಯವನು. ಆತನು ಹೇಳ್ತಾನೆ, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ. ಆತನು ಬರುವುದು ಮಾತ್ರವಲ್ಲ, ನಿಮ್ಮ ಇಷ್ಟಾರ್ಥವನ್ನು ಆತನು ನೆರವೇರಿಸುತ್ತಾನಂತೆ. ಇಷ್ಟಾರ್ಥ ಅಂತ ಹೇಳಿದರೆ ನಾವು ಕೇಳಿದ್ದೆಲ್ಲವುಗಳನ್ನು ಆತನು ಕೊಡುವುದಲ್ಲ, ನಮಗೆ ಯಾವುದು ಬೇಕಾಗಿದೆಯೋ ಅದನ್ನು ಆತನು ನೆರವೇರಿಸ್ತಾನೆ. ಫಸ್ಟ್ ಆಫ್ ಆಲ್, ಆತನು ನಾವು ಕೂಗಿದ ತಕ್ಷಣ ಬರುವುದಿದೆಯಲ್ಲ, ಅದು ದೊಡ್ಡ ವಿಷಯ. ಆನಂತರ ಬರುವುದು ದೊಡ್ಡ ವಿಷಯ, ಆನಂತರ ನಮ್ಮ ಇಷ್ಟಾರ್ಥಗಳನ್ನು. ಅನೇಕ ತಾಯಂದಿರು, ತಂದೆಯರು, ಸಹೋದರರು ತನ್ನ ಮಕ್ಕಳ ಕುಟುಂಬದ ಜೀವಿತದಲ್ಲಿ ಕೆಲವು ಇಷ್ಟಾರ್ಥಗಳನ್ನ ಇಟ್ಟುಕೊಂಡಿರ್ತಾರೆ. ನನ್ನ ಮಕ್ಕಳಿಗೆ ಮದುವೆ ಆಗಬೇಕು, ನನ್ನ ಮಕ್ಕಳು ಒಂದು ಸ್ಥಾನಕ್ಕೆ ಬರಬೇಕು, ನನ್ನ ಮಕ್ಕಳಿಗೆ ಒಂದು ಕೆಲಸ ಸಿಗಬೇಕು, ನನ್ನ ಮಕ್ಕಳು ಸರಿ ಆಗಬೇಕು, ನನ್ನ ಮಕ್ಕಳು ಹೀಗಾಗಿರಬೇಕು ಹಾಗಿರಬೇಕು ಅಂತ ಇಷ್ಟಾರ್ಥಗಳನ್ನು ಹೊಂದಿಕೊಂಡಿರ್ತೀರ ಅಲ್ವಾ? ದೇವಜನವೇ, ಇವತ್ತು ನೀವು ಕೂಗಿಕೊಂಡು, ದೇವರೇ ನಾನಿಲ್ಲಿದ್ದೀನಿ, ನನ್ನ ಮಕ್ಕಳು ಶಾಲೆಯಲ್ಲಿದ್ದಾರೆ, ನನ್ನ ಮಕ್ಕಳು ಬೇರೆ ಊರಲ್ಲಿದ್ದಾರೆ, ನನ್ನ ಮಕ್ಕಳು ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ, ನೀನು ಉಪಕಾರ ಮಾಡಯ್ಯ ಅಂತ ನಿಮ್ಮ ಇಷ್ಟಾರ್ಥವನ್ನು ದೇವರಿಗೆ ಹೇಳಿದರೆ ದೇವರು ನಿಮಗೋಸ್ಕರವಾಗಿ ಆತನು ಹೋಗಿ ನಿಮ್ಮ ಮಕ್ಕಳಿಗೆ, ನಿಮ್ಮವರಿಗೆ ಸಹಾಯ ಮಾಡ್ತಾರೆ. ಇವತ್ತು ದೇವರು ತಡ ಮಾಡೋನಲ್ಲ, ನಾನು ಬರ್ತೀನಿ ಅಂತ ಹೇಳಿ ಮೋಸ ಮಾಡೋನಲ್ಲ, ಆತನು ನಿಮ್ಮ ಇಷ್ಟಾರ್ಥಗಳನ್ನು ಆತನು ಬಂದು, ಆತನಿಗೆ ಗೊತ್ತು ಯಾವ ಟೈಮಲ್ಲಿ ಬರಬೇಕು ಅಂತ, ಆತನಿಗೆ ಗೊತ್ತು ಹೇಗೆ ಬರಬೇಕು ಅಂತ, ಹೇಗೆ ಬೇಗ ಬಂದು ನಿಮಗೆ ಸಹಾಯ ಮಾಡಬೇಕು ಅಂತ ಆತನಿಗೆ ಗೊತ್ತಿದೆ. ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ, ಮಾತ್ರವಲ್ಲದೆ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು.
ನೀವು ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಬೇರೆ ಊರಲ್ಲಿರುವಂಥ ಮಕ್ಕಳನ್ನು ನಾವು ಕಾಪಾಡಲಿಕ್ಕೆ, ಅವರ ತೊಂದರೆಗಳಲ್ಲಿ ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಆದರೆ ನಾವು ಪ್ರಾರ್ಥಿಸುವಾಗ, ನಾವು ಶಾಲೆಯಲ್ಲಿರುವಂಥ ನಮ್ಮ ಮಕ್ಕಳಿಗಾಗಿ ಮನೆಯಲ್ಲಿ ಪ್ರಾರ್ಥಿಸುವಾಗ, ಕಾಲೇಜ್ಗೆ ಹೋಗಿರುವಂಥ ಮಕ್ಕಳು, ಕೆಲಸಕ್ಕೆ ಹೋಗಿರುವಂಥ ಮಕ್ಕಳು, ಮದುವೆಯಾಗಿ ಗಂಡನ ಮನೆಗೆ ಹೋಗಿರುವಂಥ ಮಕ್ಕಳು, ದುಡಿಮೆಗಾಗಿ ಬೇರೆ ದೇಶಕ್ಕೆ ಹೋಗಿರುವಂಥ ಮಕ್ಕಳು, ದುಡಿಮೆಗಾಗಿ ಬೇರೆ ಊರುಗಳಿಗೆ ಹೋಗಿರುವಂಥ ಮಕ್ಕಳನ್ನು ದೇವರು ಸುರಕ್ಷಿತವಾಗಿ ಕಾಪಾಡ್ತಾರೆ. ನೀವು ನಿಮ್ಮ ಮಕ್ಕಳ ಹತ್ರ ಹೋಗುವುದು ತಡವಾಗಬಹುದೇನೋ, ನೀವು ಪ್ರಾರ್ಥಿಸಿದರೆ ದೇವರು ತಾನು ಹೋಗುತ್ತಾನೆ, ತನ್ನ ದೂತರನ್ನು ಕಳುಹಿಸಿ ಸಹಾಯವನ್ನು ಮಾಡ್ತಾರೆ. ಹಾಗಾದರೆ ನೀವೇ ಹೋಗಬೇಕಾ, ನಿಮ್ಮ ದೇವರನ್ನು ಹೋಗುವಂತೆ ಮಾಡಬೇಕಾ, ನೀವು ತೀರ್ಮಾನ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ, ನಾವೊಂದು ಸ್ವಲ್ಪ ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಈ ಸಂಜೆ ಸಂದೇಶಕ್ಕಾಗಿ ನಿಮಗೆ ವಂದನೆಗಳನ್ನು ಮಾಡ್ತೇವೆ. ಹೌದಪ್ಪ, ಜನರು ಬರ್ತೀನಿ ಅಂತಾರೆ, ಈಗೋ ಬಂದೆ, ಈಗೋ ಕೊಡ್ತೀನಿ, ಈಗೋ ಮಾಡ್ತೀನಿ ಅಂತಾರೆ. ಅನೇಕ ಸಾರಿ ಅವರು ಎದ್ದು ಬರೋದೇ ಇಲ್ಲಪ್ಪ, ಇರುವ ಜಾಗದಿಂದಲೇ ಈಗೋ ಬರ್ತಾ ಇದ್ದೀನಿ, ಈಗೋ ಬರ್ತಾ ಇದ್ದೀನಿ ಅಂತ ಹೇಳಿ ನಮ್ಮನ್ನು ಮೋಸ ಮಾಡ್ತಾರೆ. ಆದರೆ ಕರ್ತನೆ, ನೀವು ಆ ರೀತಿಯಾಗಿ ನಮ್ಮನ್ನು ಮೋಸ ಮಾಡುವ ದೇವರಲ್ಲ, ಬದಲಾಗಿ ನಮಗೆ ಕೃಪೆಯನ್ನು ತೋರಿಸುವ ದೇವರು. ಈಗೋ ನಾನಿದ್ದೇನೆ, ನಾನು ಬಂದು ನಿಮಗೆ ಸಹಾಯ ಮಾಡ್ತೇನೆ ಎಂದು ಹೇಳಿ ಕೃಪೆಯನ್ನು ತೋರಿಸುವ ದೇವರು, ನಿಮಗೆ ವಂದನೆಗಳಯ್ಯ. ಇವತ್ತು ಒಂದು ತಾಯಿ, ಒಂದು ತಂದೆ, ಒಂದು ಮಗು, ಒಂದು ಯವ್ವನಸ್ಥನು ತನ್ನ ಮಕ್ಕಳಿಗಾಗಿ, ತನ್ನ ತಾಯಿಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಕೆಲಸಕ್ಕಾಗಿ, ತನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನಿಮ್ಮ ಮಾತಿನಂತೆ ನಡೆದು, ನಿಮ್ಮ ವಾಕ್ಯಗಳನ್ನು ಅನುಸರಿಸಿ ನಡೆದರೆ ನೀವು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತೀರಾ, ಬೇಗ ಎದ್ದು ಬರ್ತೀರಾ, ಅವರ ಇಷ್ಟಾರ್ಥವನ್ನು ನೆರವೇರಿಸ್ತೀರಾ ಮತ್ತು ಅವನ್ನು ಸುರಕ್ಷಿತವಾಗಿ ಕಾಪಾಡ್ತೀರಾ. ಕರ್ತರೇ, ಇದುವರೆಗೂ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದವರೇ, ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಉಪಕಾರ ಮಾಡಿದವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳಯ್ಯ. ಈ ದಿನ ಈ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಮಾಡ್ತೇವೆ. ಯಾರೆಲ್ಲ ತಮ್ಮ ತಲೆಗಳನ್ನು ಬಾಗಿಸಿ, ಹೌದು ಕರ್ತರೆ ನಿನ್ನ ದಯೆ ಬೇಕಪ್ಪ, ನಿನ್ನ ಉಪಕಾರ ಬೇಕಯ್ಯ ಎಂದು ಹೇಳಿಕೊಂಡು ಪ್ರಾರ್ಥಿಸ್ತಾ ಇದ್ದಾರೋ ಅವರೆಲ್ಲರಿಗೂ ನೀವು ತಾನೇ ಒಂದು ಒಳ್ಳೆಯ ಉಪಕಾರವನ್ನು ಮಾಡಿ ಸಹಾಯಹಸ್ತವನ್ನು ಚಾಚಿಕೊಡ್ರಿಯಪ್ಪ. ಖಂಡಿತವಾಗಿ ವಾಕ್ಯದ ಪ್ರಕಾರವಾಗಿ ನೀನು ತಾನೇ ಬಂದು ಇಷ್ಟಾರ್ಥವನ್ನು ನೆರವೇರಿಸಿ ಇವರನ್ನು ಸುರಕ್ಷಿತವಾಗಿ ಇರಿಸುತ್ತೀರೆಂಬುದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ, ಎಲ್ಲ ಮಹಿಮೆ ನಿನಗೆಯ್ಯ. ಏಸು ಕ್ರಿಸ್ತರ ಪರಮೋನ್ನತವಾದ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್ ಆಮೆನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಮತ್ತು ಈ ಸಂಜೆ ಸಂದೇಶ ವಿಡಿಯೋಗಳು ವಾಕ್ಯಗಳು ನೋಡೋರು ಮಾತ್ರ ಈ ಚಾನಲಲ್ಲಿದ್ದರೆ ಸಾಕು. ದೈವಾಶೀರ್ವಾದ ನಿಮ್ಮದಾಗಲಿ. ಶಲೋಮ್, ಪ್ರೈಸ್ ದ ಲಾರ್ಡ್.